ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರ ಪ್ಲಾನ್ ಬಿ ಕಾರಣಕ್ಕೆ ಕಲ್ಯಾಣದಲ್ಲಿ ಗಾಲಿ ಗೇಮ್ ಶುರುವಾಗುತ್ತ ಸಿದ್ದರಾಮಯ್ಯ ಅವರಿಗೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ಟಕ್ಕರ್ ಕೊಡ್ತಾರ ಗಾಲಿ ಜನಾರ್ದನ ರೆಡ್ಡಿ ಬಿ ಜೆ ಪಿಯ ಅಧಿಕೃತ ಬಿ ಟೀಮ್ ಸೃಷ್ಟಿಯಾಯಿತ ನೋಡಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ನನಗೆ ನಮ್ಮವರೇ ಈಗ ಬಹುದೊಡ್ಡ ಕಾಟ ಕೊಡ್ತಿದ್ದಾರೆ ನನಗೆ ಸಮಸ್ಯೆ ಮಾಡ್ತಿದ್ದಾರೆ ನನಗೆ ತುಂಬ ನೋವು ಮಾಡ್ತಿದ್ದಾರೆ ಅನ್ನೋ ಮಾತುಗಳನ್ನು ಹೇಳುವ ಜೊತೆ ಜೊತೆಯಲ್ಲಿ ನಮ್ಮದು ಬೇಟೆ ಆಡುವಂತಹ ಒಂದು ವಂಶ ಬೇಟೆ ಆಡ್ತೀನಿ ಹೋಲಿ ಬೇಟೆ ಆಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಜೊತೆ ಜೊತೆಯಲ್ಲಿ ಮುಸಲ್ಮಾನ ಬಂಧುಗಳೇ ನಾನು ಮುಂದೆ ಬೇರೆ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದೀನಿ ನಾವೆಲ್ಲ ಅಣ್ತಮ್ಮದಿರ್ತಾರ ನೀವು ನನ್ನ ಇರಬೇಕು ಅನ್ನೋ ಮೂಲಕ ಬೇರೆ ಸಂದೇಶವನ್ನು ರವಾನಿಸಿದ್ರು ಇದೀಗ ಯಡಿಯೂರಪ್ಪ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮೊಮ್ಮಗಳ ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮೇಲೆ ಆ ಕಾರ್ಯಕ್ರಮಕ್ಕೆ ತಮ್ಮ ಸೋದರನಂತೆ ಇರುವಂತಹ ಸೋದರನೇ ಆಗಿರುವಂತಹ ಬಿ ಶ್ರೀರಾಮುಲು ಅವರು ಭಾಗಿಯಾಗದೇ ಇರುವಂತಹ ಪ್ರಕರಣ ಕೂಡ ಬೇರೆ ಲೆಕ್ಕಾಚಾರಗಳನ್ನು ಬೇರೆ ಸು ಸುಳಿವುಗಳನ್ನು ಕೊಡ್ತಿದೆ ಎಲ್ಲ ಒಂದು ಕಡೆ ನಾಲ್ಕು ಕಾರಣಗಳನ್ನು ನಾವಿಲ್ಲಿ ಗುರುತಿಸಬಹುದು ಪರೋಕ್ಷವಾಗಿ ಇದು ಬಿ ಜೆ ಪಿಯ ಬಿ ಟೀಮ್ ಅಧಿಕೃತವಾದಂತಹ ಬಿ ಟೀಮ್ ಅದು ಗಾಲಿ ಜನಾರ್ದನ್ ರೆಡ್ಡಿಯವರು ಘೋಷಿಸಬಹುದಾದ ಅಥವಾ ಘೋಷಿಸದೆ ಉಳಿಯಬಹುದಾದಂತಹ ಪಕ್ಷ ಕಲ್ಯಾಣ ಕರ್ನಾಟಕ ಪಕ್ಷ ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗ ಒಂದು ತಂತ್ರದ ಮೂಲಕ ಟಿಕೆಟ್ ಪಡೀಲಿಕ್ಕೆ ಮತ್ತೆ ಬಿ ಜೆ ಪಿಯಿಂದ ಅಧಿಕೃತವಾಗಿ ತಮ್ಮ ರಾಜಕೀಯ ಪುನರಾರಂಭವನ್ನು ಮಾಡಲಿಕ್ಕೆ ಎರಡನೇ ಚಾಪ್ಟ್ರನ್ನು ಓಪನ್ ಮಾಡಲಿಕ್ಕೆ ವೇದಿಕೆ ಸಜ್ಜುಗೊಳಿಸ್ತಿದ್ದಾರೆ ಒಂದು ವೇಳೆ ಆ ಕಡೆಯಿಂದ ಅಧಿಕೃತವಾದ ಟಿಕೆಟ್ ಸಿಕ್ಕರೆ ಬಿ ಜೆ ಪಿಯಿಂದಲೇ ಸ್ಪರ್ಧಿಸ್ಬೋದು ಒಂದು ವೇಳೆ ಅದಾಗದೇ ಇದ್ರೆ ಬಿ ಎಸ್ ವೈ ಅಣತಿಯಂತೆ ಬಿ ಎಸ್ ವೈ ಅವರ ಪ್ಲಾನ್ ಬಿ ರೀತಿಯಲ್ಲಿ ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಗುರು ಬಿ ಎಸ್ ವೈ ಬಿ ಎಸ್ ವೈ ಅವರ ಅಣತಿಯಂತೆ ಆಜ್ಞೆಯಂತೆ ಇದೀಗ ಈ ಪಕ್ಷದ ಒಂದು ಚರ್ಚೆ ಕೂಡ ಆರಂಭಿಸಿದ್ದಾರೆ ಏನಾಗಬಹುದು ನೋಡಿ ನಂಬರ್ ಒನ್ ಚತುಸ್ಕೋನ ಸ್ಪರ್ಧೆಯ ವಾತಾವರಣವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾಡುವಂಥದ್ದು ಈ ಪಕ್ಷದ ಸ್ಥಾಪನೆಯ ಮೂಲಕ ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ನಲವತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಬಿ ಜೆ ಪಿ ಕೇವಲ ಹದಿನೈದು ಸ್ಥಾನ ಗೆದ್ದಿತ್ತು ಜೆ ಡಿ ಎಸ್ ನಾಲ್ಕು ಸ್ಥಾನ ಗೆದ್ದಿತ್ತು ಇದೀಗ ಈ ಪಕ್ಷ ಸ್ಥಾಪನೆ ಮಾಡುವ ಮೂಲಕ ಇಲ್ಲಿ ಚತುಸ್ಕೋನ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮೂಲಕ ಕಾಂಗ್ರೆಸ್ನ ಬಲವನ್ನು ತಗ್ಗಿಸುವಂಥದ್ದು ಈ ಪಕ್ಷದ ಮತ್ತು ಬಿ ಜೆ ಪಿಯ ಅಧಿಕೃತ ಭೇಟಿ ಮಾಡಬಹುದಾದಂತಹ ಕಲ್ಯಾಣ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕ ಪಕ್ಷದ ಒಂದು ಉದ್ದೇಶ ಇರಬಹುದು ಎರಡನೇ ಅಂಶ ಮುಸಲ್ಮಾನ ಮತ್ತು ದಲಿತರೇ ರೆಡ್ಡಿ ಅವರ ಟಾರ್ಗೆಟ್ ಯಾಕಂದರೆ ಕಾಂಗ್ರೆಸ್ನ ಮತಬ್ಯಾಂಕ್ನ ಮೇಲೆ ಕಣ್ಣಿಟ್ಟಿರುವಂತಹ ರೆಡ್ಡಿ ಪಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಡೆ ಬಿ ಎಸ್ ವೈ ಅವರ ಅಣತಿಯ ಮೇರೆಗೆ ಸೃಷ್ಟಿಯಾಗಬಹುದಾದಂತಹ ಪಕ್ಷ ಕಲ್ಯಾಣ ಕರ್ನಾಟಕದಲ್ಲಿ ಸಾಧ್ಯವಾದಷ್ಟು ಅಹಿಂದ ಮನ್ ಮತಗಳನ್ನು ಸೆಳೆದ್ಬಿಟ್ರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟವಾಗಬಹುದು ಅನ್ನುವಂಥದ್ದು ಇವರ ಪ್ಲಾನ್ ಮೂರನೇ ವಿಚಾರ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟು ಮತ ವಿಭಜನೆ ಮಾಡುವಂಥದ್ದು ಈ ಮೂಲಕ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯವನ್ನು ಇಲ್ಲಿ ತಗ್ಗಿಸೋಕೆ ಈ ಪ್ಲಾನ್ ಮಾಡಿರಬಹುದು ಅನ್ನುವಂಥದ್ದು ಈ ಮೂಲಕ ಏನು ಕಳೆದ ಚುನಾವಣೆಯಲ್ಲಿ ಕೇವಲ ಹದಿನೈದು ಗೆದ್ದಿತ್ತು ಬಿ ಜೆ ಪಿ ಆ ನಂಬರ್ ಇಪ್ಪತ್ತರ ದಾಟುವಂತೆ ನೋಡಿಕೊಳ್ಳುವಂಥದ್ದು ಈ ಪಕ್ಷದ ಏಕಮೇವ ಉದ್ದೇಶವಾಗಬಹುದು ನಾಲ್ಕನೇದು ಒಂದು ವೇಳೆ ಕಿಂಗ್ ಮೇಕರ್ ಆದರೆ ಈ ಭಾಗದಲ್ಲಿ ಬಿ ಜೆ ಪಿಗೆ ಬೆಂಬಲ ಘೋಷಿಸುವಂಥದ್ದು ಅವ್ ಏನು ಯಾವುದೇ ಶರತ್ ಬೇಷರತ್ತಾಗಿ ಯಾಕಂದರೆ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ಗುರಿ ಇಟ್ಕೊಂಡಿದ್ದಾರೆ ವಿಶೇಷ ಅಂದರೆ ಇದೇ ಭಾಗದಲ್ಲಿ ಬಿ ಶ್ರೀರಾಮುಲು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಬಡವರ ಶ್ರಮಿಕರ ರೈತರ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಾಗ ಎರಡು ಸ್ಥಾನ ಗೆದ್ದಿದ್ರು ಒಟ್ಟು ಇಡೀ ಕರ್ನಾಟಕದಲ್ಲಿ ನಾಲ್ಕು ಗೆದ್ದಿದ್ರು ಕಂಪ್ಲಿ ಬಳ್ಳಾರಿ ಗ್ರಾಮಾಂತರ ಮತ್ತು ಕುಡುಚಿ ಮತ್ತು ಮೊಳಕಾಲ್ಮೂರು ಅದನ್ನು ಬಿಟ್ಟರೆ ಈ ಎರಡು ಕಡೆ ಎರಡು ಸೆಕೆಂಡ್ ಪ್ಲೇಸಲ್ಲಿದ್ದರು ಒಂದು ಸಿಂಧನೂರು ಮೂರು ಕಡೆ ಸಿಂಧನೂರು ಗದಗ ಮತ್ತು ಬಳ್ಳಾರಿ ನಗರಗಳಲ್ಲಿ ಎರಡನೇ ಪ್ಲೇಸಲ್ಲಿದ್ದರು ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ರಾಜಕೀಯ ಗುರು ಬಿ ಎಸ್ ವೈ ಅವರ ಅಣತಿಯ ಮೇರೆಗೆ ಈ ಪಕ್ಷವನ್ನು ಸ್ಥಾಪಿಸಿ ಘೋಷಣೆ ಮಾಡಿದ ಮೇಲೆ ಒಂದು ವೇಳೆ ಬಿ ಜೆ ಪಿ ಹೈಕಮಾಂಡ್ ಯಾವ ಸಂದೇಶ ಕೊಡುತ್ತೋ ಅದರ ಆಧಾರದ ಮೇಲೆ ಕಾಂಗ್ರೆಸ್ನ ಬಲ ತಗ್ಗಿಸುವ ಅಥವಾ ಕಾಂಗ್ರೆಸ್ನ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಸ್ಥಾನಗಳಲ್ಲಿ ಹಿನ್ನಡೆ ಆಗುವಂತೆ ನೋಡಿಕೊಳ್ಳುವಂತಹ ವಾತಾವರಣ ಸೃಷ್ಟಿಸ್ತಿದ್ದಾರೆ ಈ ಮೂಲಕ ಈ ಭಾಗದ ಪ್ರಭಾವಿ ನಾಯಕ ಮತ್ತು ಎ ಐ ಸಿ ಸಿ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಹೊಡೆತ ಕೊಡಲಿಕ್ಕೆ ಬಿ ಜೆ ಪಿ ತನ್ನ ಅಧಿಕೃತ ಬಿ ಟೀಮನ್ನು ಈ ಪಕ್ಷದ ಮೂಲಕ ರೂಪಿಸ್ತಿದೆಯಾ ಗಾಲಿ ಗೇಮ್ ನಿಜಕ್ಕೂ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಕೊಡುತ್ತಾ ಬಿ ಎಸ್ ವೈ ಅವರ ಪ್ಲಾನ್ ಬಿ ಬೇರೆ ಲೆಕ್ಕಾಚಾರದಲ್ಲೂ ಕೂಡ ಮುಂದಿನ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಲ್ಲೈ ಕಾಣುತ್ತೆ